ನನ್ನ ಬಾಣತನದ ವೃದ್ಧಿನನ್ನ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇಲ್ಲ, ಮಗು ಹಾಲು ಕುಡಿತಾ ಇಲ್ಲ, ಸೊ ನಮ್ಗಂತೂ ನೈಟ್ ಮಲ್ಗಕ್ಕೆ ಆಗ್ತಾ ಇಲ್ಲ. ನೋಡೋಣ ಎಷ್ಟು ವೆಯ್ಟ್ ಗೇನ್ ಆಗಿದ್ದೀನಿ, ಎಷ್ಟು ಕಡಿಮೆ ಆಗಿದ್ದೀನಿ ಅಂತ. ಇಲ್ಲೇ ಫಿಕ್ಸ್ ಮಾಡಿಸ್ತೀವಿ, ಹೋಗೋ ಟೈಮ್ನಲ್ಲಿ ಬಿಚ್ಕೊಂಡು ಹೋಗಿ ಅಲ್ಲ ಹಾಕಿದ್ರೆ ಆಯಿತು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮಗೂ ತೊಂದರೆ, ಮಗುಗೂ ತೊಂದರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಾನಿವತ್ತು ನನ್ನ ಬಾಣತನದ ರೊಟೀನನ್ನು ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ತುಂಬ ದಿವಸದಿಂದ ಶೇರ್ ಮಾಡ್ಬೇಕು ಅಂದ್ಕೊಳ್ತಾ ಇದ್ದೆ, ಬಟ್ ಟೈಮೇ ಸಾಕಾಗ್ತಾ ಇರಲಿಲ್ಲ. ಸೊ ನಾನು 3 ಮಂತ್ಸ್ಗೆ ಏನು ಫಾಲೋ ಮಾಡಿದೆ ಅನ್ನೋದು ಒಂದು ಬ್ಲಾಗ್ನಲ್ಲಿ ಶೇರ್ ಮಾಡೋಣ ಅಂತ. ಬಟ್ ಫುಡ್ಡೆಲ್ಲ ಡೈಲಿ ಚೇಂಜಸ್ ಇರುತ್ತೆ. ಸೊ ಅದೆಲ್ಲ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಇವತ್ತು ಈ ವ್ಲಾಗ್ ಮೂಲಕ ಶೇರ್ ಮಾಡ್ತೀನಿ. ಜೊತೆಗೆ ತುಂಬ ಜನರು ಮಗು ಹಾಲು ಕುಡಿತಾ ಇಲ್ಲ, ನಮಗೆ ಹಾಲು ಸರಿಯಾಗಿ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇಲ್ಲ, ಸೊ ಆ ಥರ ಎಲ್ಲ ಕಾಮೆಂಟ್ಸ್ಗಳು ಬರ್ತಾ ಇರುತ್ತೆ, ಅದೆಲ್ಲದೂ ಈ ವ್ಲಾಗ್ನಲ್ಲಿ ತಿಳಿಸ್ತೀನಿ. ಇನ್ನೂ ಒಳ್ಳೆ ಟಿಪ್ಸ್ಗಳು ಕೂಡ ನಿಮಗೆ ಗೊತ್ತಾಗತ್ತೆ ಈ ಫುಲ್ ವ್ಲಾಗ್ ನೋಡಿದ್ರೆ. ಹಾಗಾಗಿ ನನ್ನ ಬೆಳಗ್ಗೆ ಸ್ಟಾರ್ಟಿಂಗಿಂದ ಏನೆಲ್ಲ ರೊಟೀನ್ ನಡೆಯುತ್ತೋ ಅದೆಲ್ಲದನ್ನು ಈಗ ಶೇರ್ ಮಾಡ್ತೀನಿ. ಸೊ ಬೆಳಗ್ಗೆ ನಾನು ಅರೌಂಡ್ 1-7 o'clock ಆ ಟೈಮ್ಗೆ ಎದ್ದೊಳ್ತೀನಿ. ಎದ್ಮೇಲೆ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಬರ್ತೀವಿ. ಸೊ ಈಗ ಸ್ನಾನ ಮಾಡಿದ್ದಾನೆ, ಅವನನ್ನ ಮಲಗಿಸ್ಬಿಟ್ಟು ನೆಕ್ಸ್ಟ್ ಕೆಲಸ ನಂದು. ಫ್ರೆಂಡ್ಸ್, ನಾನು ತಿಂಡಿ ತಿನ್ನೋದು ಚಿನಿಮನ ಸ್ಕೂಲಿಗೆ ಕಳಿಸ್ಕೊಟ್ಟಾದ್ಮೇಲೆ ಮಧ್ಯದಲ್ಲಿ ನಾನು 1 glass ಹಾಲನ್ನ ಕುಡಿತೀನಿ. 1 glass ಹಾಲಿಗೆ 1 spoon ಇದು ಡ್ರೈ ಫ್ರೂಟ್ಸ್ ಪೌಡರ್ ಮಿಕ್ಸ್ ಇದು, ಅಂದರೆ ಇದರಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ, ಖರ್ಜೂರ, ಒಣಕೊಬ್ಬರಿ, ಕುಂಬಳಕಾಯಿ ಬೀಜ, ಅಗಸೆ ಬೀಜ, ಈ ರೀತಿ ಎಲ್ಲ ಥರದ ಬೀಜಗಳನ್ನು ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಕೋಬೇಕು. ಸೊ ಡೈಲಿ 1 spoon ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ. ಡೆಲಿವರಿ ಆದಾಗ ಸ್ಟಾರ್ಟಿಂಗ್ನಲ್ಲಿ ಅಂಟಿನುಂಡೆ ಬರುತ್ತಲ್ವ ಬಾಣಂತಿಯರಿಗೆ ಅಂತಲೇ ಕೊಡ್ತಾರೆ ನೋಡಿ, ಅದನ್ನು ತಿಂತಾ ಇದ್ದೆ. ಈಗ ಹಾಲನ್ನ ಕುಡಿತಾ ಇದ್ದೀನಿ. ತಿಂಡಿ ಎಲ್ಲ ರೆಡಿ ಮಾಡಿ ಚಿನಿಮನ ಸ್ಕೂಲಿಗೆ ಕಳಿಸ್ಕೊಟ್ಬಿಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಇನ್ನು ಬ್ರೇಕ್ಫಾಸ್ಟ್ಗೆ ಚಪಾತಿ, ನುಗ್ಗೆ ಸೊಪ್ಪಿನ ಪುಡಿ, ಬೀನ್ಸ್ ಕ್ಯಾರೆಟ್ ಪಲ್ಯ. ಫ್ರೆಂಡ್ಸ್, ಇನ್ನು ತಿಂಡಿ ಆದಮೇಲೆ ನಾನು ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅವನು ಮಲಗಿದ್ದಾನೆ, ಹಾಗಾಗಿ ಇವತ್ತು ಸೊಪ್ಪಿನ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನೊಂದು ನನಗೆ ಗೊತ್ತಾ, ನನ್ನ ಪ್ರತಿ ಊಟದಲ್ಲಿ ಫೈಬರ್ ಇರುತ್ತಾ, ಪ್ರೋಟೀನ್ ಇರುತ್ತಾ, ಕಾರ್ಬೋಹೈಡ್ರೇಟ್ಸ್ ಇರುತ್ತಾ, ಇದೆಲ್ಲದೂ ಕರೆಕ್ಟಾಗಿ ನೋಡಿಕೊಂಡೇ ತೊಗೊಳ್ತೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮಗೂ ತೊಂದರೆ, ಮಗುಗೂ ತೊಂದರೆ. ನಾವು ಚೆನ್ನಾಗಿ ಫೈಬರ್ ತೊಗೊಂಡಿಲ್ಲ ಅಂದರೆ ಕಾನ್ಸ್ಟಿಪೇಷನ್ ಸಮಸ್ಯೆ ಬರುತ್ತೆ. ಪ್ರೋಟೀನ್ ಚೆನ್ನಾಗಿ ತೊಗೊಂಡಿಲ್ಲ ಅಂತ ಹೇಳಿದ್ರೆ ನಮಗೆ ಅಷ್ಟಾಗಿ ಎನರ್ಜಿ ಇರೋದಿಲ್ಲ. ಜೊತೆಗೆ ಮಗುಗೆ ಫೀಡ್ ಮಾಡ್ತೀವಲ್ವ, ಒಳ್ಳೆ ಹಾಲು ಮಗುಗೆ ಸಿಗೋದಿಲ್ಲ. ಸೊ ಇದೆಲ್ಲ ನೋಡ್ಕೋತಾ ಇರ್ತೀನಿ. ಅದಕ್ಕಾಗಿ ಪ್ರತಿ ಅಡುಗೆಯಲ್ಲೂ ನಾನು ಸ್ವಲ್ಪ ಸೊಪ್ಪು ಅಥವಾ ಹೀರೆಕಾಯಿ ಈ ಥರ ಏನಾದರೂ ಆ್ಯಡ್ ಮಾಡಿಕೊಂಡೇ ಇರ್ತೀನಿ ಫೈಬರ್ಗಾಗಿ. ಅಥವಾ ಸೌತೆಕಾಯಿ ಸ್ಯಾಲೆಡ್ ಮಾಡ್ಕೋತೀನಲ್ವ, ಅದರಲ್ಲಿ ಕೂಡ ಸಿಗುತ್ತೆ. ಸೊಪ್ಪಿನ ಸಾರಿಗೆ ಏನೆಲ್ಲ ಬೇಕೋ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸರಿ, ನಾ ಈಗ ಹೋಗಿ ಅಡುಗೆ ಮಾಡಿಬಿಡ್ತೀನಿ ರೆಡಿ. ಇವರ ಜೊತೆಗೆ ನಾನು ಪ್ರತಿ ಅಡುಗೆಗೆ ಸ್ವಲ್ಪ ಮೆಂತ್ಯ ಹಾಕ್ಕೊಳ್ತೀನಿ. ಈಗ ಈ ಸಾರು ಮಾಡ್ತೀನಿ ಅಲ್ವಾ, ಸ್ವಲ್ಪ ಒಗ್ಗರಣೆಗೆ ಮೆಂತ್ಯ ಕಾಳನ್ನ ಕೂಡ ಹಾಕಿ ಒಗ್ಗರಣೆ ಮಾಡ್ತೀನಿ. ಟೇಸ್ಟು ಚೆನ್ನಾಗಿರುತ್ತೆ, ಆ್ಯಂಡ್ ಇದೆಲ್ಲ ಹಾಲು ಉತ್ಪತ್ತಿ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಅರೌಂಡ್ 11-11:30 ಆ ಟೈಮ್ಗೆ ಒಂದು ಫ್ರೂಟನ್ನು ತೊಗೊಳ್ತೀನಿ. ಇವತ್ತು ಕಲ್ಲಂಗಡಿ ಹಣ್ಣನ್ನು ತಿಂತಾ ಇದ್ದೀನಿ, ಕೆಲವೊಂದ್ಸಲ ಆ್ಯಪಲ್ ತೊಗೊಳ್ತೀನಿ, ಕೆಲವೊಂದ್ಸಲ ಕಿವಿ ಫ್ರೂಟು, ದಾಳಿಂಬೆ ಕಾಳುಗಳು, ಈ ಥರ ಡೈಲಿ ಒಂದೊಂದು ಥರದ ಹಣ್ಣನ್ನು ತಿಂತೀನಿ. ಮಗುಗೆ ನೆಗಡಿ ಆಗುತ್ತೆ ತಿನ್ನಬಾರ್ದು ಅಂತ ಹೇಳ್ತಾರೆ, ಬಟ್ ಡಾಕ್ಟರ್ ನನಗೆ ಹೇಳಿದ್ದಾರೆ ತಿನ್ನಬಹುದು ಅಂತ. ಫ್ರೆಂಡ್ಸ್, ಇನ್ನು ಈಗ ತಾನೇ ಅಡುಗೆ ಮುಗೀತು. ಸೊ ರಾತ್ರಿ ಅಂತೂ ನಿದ್ದೆನೇ ಇಲ್ಲ, ಯಾಕೆಂದರೆ ಡೆಲಿವರಿ ಆದಮೇಲೆ ಮಗು ಬಂದಮೇಲೆ ತುಂಬ ಜನರು ತಾಯಂದಿರ ಪರಿಸ್ಥಿತಿನೇ ಇದು. ಸೊ ಇದರಿಂದ ಬಾಡಿಯಲ್ಲಿ, ಸ್ಕಿನ್ನಲ್ಲಿ ತುಂಬಾ ಚೇಂಜಸ್ ಆಗಿಬಿಡತ್ತೆ. ಈ ಪಿಗ್ಮೆಂಟೇಷನ್ ಅಂತೆ, ಡಾರ್ಕ್ ಸರ್ಕಲ್ಸ್ ಅಂತೆ, ಸೊ ಇದೆಲ್ಲ ಕಾಮನ್ ಆಗಿಬಿಡತ್ತೆ ನಮಗೆ. ಈಗ ಆಲ್ಮೋಸ್ಟ್ 3 months ಆಯಿತು, ಈಗ ಚೆನ್ನಾಗಿ ರಿಕವರ್ ಆಗಿದ್ದೀನಿ. ತುಂಬ ಜನರು ಅಂದ್ಕೊಳ್ತಾರೆ ಚೆನ್ನಾಗಿ ಊಟ ಮಾಡಿ ರೆಸ್ಟ್ ಮಾಡಿದ್ರೆ ಆಯಿತು ಅಂತ. ಅದರ ಜೊತೆಗೆ ಸ್ಕಿನ್ ಕೇರ್ ರೊಟೀನ ಕೂಡ ಫಾಲೋ ಮಾಡಬೇಕು, ಅವಾಗಲೇ ನಮಗೆ ಹೆಲ್ದಿ ಲುಕ್ ವಾಪಸ್ ಆಗುತ್ತೆ. ಬನ್ನಿ ಈ ಪಿಗ್ಮೆಂಟೇಷನನ್ನು ಹೋಗ್ಲಾಡ್ಸೋಕ್ಕೆ ನನ್ನ ಹತ್ರ ಕೆಲವೊಂದು ಬ್ಯೂಟಿ ಸೀಕ್ರೆಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದ್ಯಾವುದು ಅಂದರೆ ಲೋರಿಯಲ್ ಪ್ಯಾರಿಸ್ ಅವರ ಗ್ಲೈಕೋಲಿಕ್ ಬ್ರೈಟ್ ಡ್ಯುವೋ. ಪಿಗ್ಮೆಂಟೇಷನ್ ಅನ್ನು ಹೋಗ್ಲಾಡಿಸುವುದಕ್ಕೆ ನಮ್ಮ ಡರ್ಮಟಾಲಜಿಸ್ಟ್ ಗ್ಲೈಕೋಲಿಕ್ ಆಸಿಡ್ ಅನ್ನು ರೆಕಮೆಂಡ್ ಮಾಡಿದ್ದಾರೆ. ಈ ಗ್ಲೈಕೋಲಿಕ್ ಬ್ರೈಟ್ ಡ್ಯುವೋನಲ್ಲಿ ಒಂದು ಫೇಸ್ ಸಿರಮ್ ಕೊಟ್ಟಿರ್ತಾರೆ, ಇನ್ನೊಂದು ಐ ಸಿರಮ್ ಕೊಟ್ಟಿರ್ತಾರೆ.
ಈ ಸಿರಂ ಬಂದ್ಬಿಟ್ಟು ಮುಖದಲ್ಲಿರುವಂತಹ ಡಾರ್ಕ್ ಸ್ಪಾಟ್ಸ್ ಅನ್ನ ಕಡಿಮೆ ಮಾಡುತ್ತೆ. ಇನ್ನು ಈ ಐ ಸಿರಂ ಬಂದ್ಬಿಟ್ಟು ಡಾರ್ಕ್ ಸರ್ಕಲ್ಸ್ ಅನ್ನ ಹೋಗ್ಲಾಡ್ಸತ್ತೆ. ಕೇವಲ ನೀವು 2 ವಾರ ಯೂಸ್ ಮಾಡೋದ್ರಿಂದ ವಿಸಿಬಲ್ ರಿಸಲ್ಟ್ ಅನ್ನ ನೋಡಬಹುದು. ಗ್ಲೈಕೋಲಿಕ್ ಬ್ರೈಟ್ ಸಿರಂ ಅನ್ನ ಬಳಸೋದ್ರಿಂದ ಡಾರ್ಕ್ ಸ್ಪಾಟ್ಸ್ ಪಿಗ್ಮೆಂಟೇಷನ್ ಹೋಗಿ ಮುಖದಲ್ಲಿ ನ್ಯಾಚುರಲ್ ಗ್ಲೋ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ಚೆನ್ನಾಗಿ ತಿಂದು ವರ್ಕೌಟ್ಸ್ ಎಲ್ಲ ಮಾಡಿ ನಿದ್ದೆ ಮಾಡೋದ್ರಿಂದ ಮತ್ತೆ ನಮ್ಮ ಚರ್ಮ ಮೊದಲಿನಂತೆ ಯಂಗ್ ಆಗಿ ಕಾಣುತ್ತೆ. ಮತ್ತು ಈ ಐ ಸಿರಂ ನಲ್ಲಿ ಟ್ರಿಪಲ್ ಬೀಡ್ಸ್ ಅಪ್ಲಿಕೇಟರ್ ಅನ್ನ ಕೊಟ್ಟಿರ್ತಾರೆ. ಇದರಿಂದ ಅಪ್ಲೈ ಮಾಡಿದಾಗ ತುಂಬಾ ಕೂಲಿಂಗ್ ಆಗಿ ಸೂದಿಂಗ್ ಆಗಿ ಅನ್ಸುತ್ತೆ. ಸೊ ನಾವು ಯೂಶುವಲಿ ಬೆಳಗ್ಗೆ ರಾತ್ರಿ ಸ್ಕಿನ್ ಕೇರ್ ರೊಟೀನ್ ಅನ್ನ ಮಾಡ್ತೀವಲ್ವ, ಅದರಲ್ಲಿ ಈ 2 ಪ್ರಾಡಕ್ಟ್ಸ್ ಅನ್ನ ಆಡ್ ಮಾಡಿಕೊಂಡ್ರೆ ಡಾರ್ಕ್ ಸರ್ಕಲ್ಸ್ಗೆ ಬಾಯ್ ಬಾಯ್ ಹೇಳಬಹುದು. ಇಷ್ಟೇ, ಎಷ್ಟು ಈಸಿಯಾಗಿ ಬಳಸ್ಬೋದಲ್ವಾ. ಇಷ್ಟು ಮಾಡಿದ್ರೆ ಸಾಕು, ನಮಗೆ ನ್ಯಾಚುರಲ್ ಗ್ಲೋ ಅನ್ನೋದು ಬಂದ್ಬಿಡತ್ತೆ. ಸೊ ನಾನಂತೂ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ನನಗಂತೂ ಇದು ತುಂಬಾ ಇಷ್ಟ ಆಯಿತು. ನಿಮಗೂ ಬೇಕು ಅಂದರೆ ಈ ಪ್ರಾಡಕ್ಟ್ಸ್ನ ಲಿಂಕ್ಗಳು ಬಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲೋರಿಯಲ್ ಪ್ಯಾರಿಸ್ ಅವರ ಸ್ಕಿನ್ ಕೇರ್ ರೇಂಜಲ್ಲಿ ಒಳ್ಳೆ ಒಳ್ಳೆ ಆಫರ್ಸ್ ಕೂಡ ಕೊಡ್ತಾ ಇದ್ದಾರೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ. ಸೊ ಇನ್ನು ಚಿನ್ನಿಮ ಸ್ಕೂಲಿಂದ ಬರೋ ಟೈಮ್ ಆಯಿತು, ಅಡುಗೆ ಕೂಡ ರೆಡಿ ಇದೆ. ಅವಳು ಬರೋಷ್ಟೊತ್ತಿಗೆ ಅಡುಗೆ ಮಾಡಿಟ್ಟಿರ್ತೀನಿ. ಇನ್ನು ಅವನು ಕೂಡ ಎದ್ದಿದ್ದಾನೆ, ಸ್ವಲ್ಪ ಅವನಿಗೆ ಫೀಡ್ ಮಾಡಿ ಮಲಗಿಸ್ತೀನಿ, ಅಷ್ಟರಲ್ಲಿ ಅವಳಿಗೂ ಕೂಡ ಊಟ ಮಾಡಿಸ್ತೀನಿ. ಸರಿನಾ, ಇನ್ನು ಮಧ್ಯಾಹ್ನದ ಊಟ ಅನ್ನ ಸಾರು, ಅದ್ರ ಜೊತೆ ಸ್ವಲ್ಪ ಸಂಡಿಗೆ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಕಪ್ನಷ್ಟು ಮೊಸರು ತಿಂತೀನಿ. ನಮ್ಮ ರುಚಿ ಪಾಕಶಾಲೆ ಚಾನಲ್ನ ನೋಡಿದ್ರೆ ನಾನು ಡೈಲಿ ನಾನು ಏನೇನು ರೆಸಿಪಿಗಳನ್ನ ಮಾಡಿ ತಿಂತೀನೋ ಅದರಲ್ಲಿ ಸಿಗುತ್ತೆ ನಿಮಗೆ. ಫ್ರೆಂಡ್ಸ್, ಇನ್ನು ಈಗ ತಾನೇ ಒಂದು ನಿದ್ದೆ ಮಾಡ್ಕೊಂಡು ಬಂದೆ, ಅಷ್ಟರಲ್ಲಿ ಅವನು ಎದ್ಬಿಟ್ಟಿದ್ದಾನೆ. ನಾನೆಲ್ಲ ಅವ್ನು ಮಲಗ್ತಾನೆ ಅಂತೇಳಿ ಅವನ ಜೊತೆ ಹೋಗಿ ಮಲಗಿದ್ರೆ ನನಗೆ ನಿದ್ದೆ ಆಯಿತು. ಅವ್ನು ಎದ್ದಿದ್ದಾನೆ, ಟೋಟ್ಲಲ್ಲಿ ಮಲಗಿಸಿದ್ದೀನಿ. ಸರಿ, ನಾ ಮಧ್ಯಾಹ್ನದಿಂದ ನನ್ನ ರೊಟೀನ್ ಹೇಗಿರುತ್ತೆ ಶೇರ್ ಮಾಡೋಣ ಅಂಥೇಳಿ ಈಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ತುಂಬ ಜನರು ಕೇಳ್ತಾ ಇದ್ರು, ಈಗ ಎಷ್ಟು ವೆಯ್ಟ್ ಇದ್ದೀರಾ ನೀವು, ಚೆಕ್ ಮಾಡ್ಕೊಂಡಿದ್ದೀರಾ, ಎಷ್ಟು ಕೆ ಜಿ ಇದ್ದೀರಾ ಅಂತ ಹೇಳಿಬಿಟ್ಟು. ಕೆಲವರಂತೂ ನನ್ನ ಡೈರೆಕ್ಟಾಗಿ ನೋಡಿದವರು ತುಂಬ ಯಂಗಾಗಿ ಕಾಣಿಸ್ತಾ ಇದ್ದೀರಲ್ವಾ, ಎಷ್ಟು ಚೆನ್ನಾಗಿ ಆಗಿಬಿಟ್ಟಿದ್ದೀರಾ ಮೊದಲಿಗಿಂತ ಈಗ ಅಂತ ಹೇಳಿಬಿಟ್ಟು ನನಗೆ ಡೈರೆಕ್ಟಾಗಿ ಸಿಕ್ಕಿದಾಗ ಮಾತಾಡ್ತಾಯಿದ್ರೆ, ಅಂದರೆ ನನಗೆ ಗೊತ್ತಿಲ್ಲ, ಅಂದರೆ ವೀಡಿಯೋದಲ್ಲೇ ಸ್ವಲ್ಪ ದಪ್ಪ ಕಾಣಿಸ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಈಗ, ಬಟ್ ಡೈರೆಕ್ಟಾಗಿ ನಾನು ನೋಡಿದೆ ತುಂಬ ಸಣ್ಣ ಆಗಿಬಿಟ್ಟಿದ್ದೀರಾ, ಈಗ ಚೆನ್ನಾಗಾಗಿದ್ದೀರಾ, ಹೆಲ್ತ್ ಹೇಗಿದೆ, ಈ ಥರ ಎಲ್ಲ ಕೇಳ್ತಿರ್ತಾರೆ. ಸೊ ನಾನು ತುಂಬ ದಿವಸ ಆಗಿತ್ತು ವೆಯ್ಟ್ ಚೆಕ್ ಮಾಡಿಕೊಂಡು, ಇವತ್ತೇ ಮಾಡ್ತಾಯಿದ್ದೀನಿ, ಒಂದು ತಿಂಗಳ ಮೇಲೇ ಆಯಿತು ನಾನು ಚೆಕ್ ಮಾಡಿ. ನೋಡೋಣ ಎಷ್ಟು ವೆಯ್ಟ್ ಗೇನ್ ಆಗಿದ್ದೀನಿ, ಎಷ್ಟು ಕಡಿಮೆ ಆಗಿದ್ದೀನಿ ಅಂತ. ಇನ್ನೂ 5 ಕೆಜಿ ಕಮ್ಮಿ ಆಗ್ಬೇಕು ನಾನು, ನನ್ನ ಹೈಟಿಗೆ ಇನ್ನೂ 5 ಕೆಜಿ ಸುಖ ಕಮ್ಮಿ ಆಗಬೇಕು. ಸೊ ವರ್ಕೌಟ್ಸ್ ಅಂತೀರಾ, ಅವಾಗ ಅವಾಗ ಮಾಡೋಕ್ಕಾಗತ್ತೆ ಅಂದರೆ ಡೈಲಿ ಮಾಡೋಕ್ಕೌಟ್, ಅದು ಒಂದು ವರ್ಕೌಟ್ ಜೊತೆಗೆ ಮಾಡಬೇಕು, ವರ್ಕೌಟ್ಸ್ ಕೂಡ ಮಾಡಬೇಕು, ಇದರಿಂದ ಬೇಗ ರಿಸಲ್ಟ್ ಬರುತ್ತೆ. ಸೊ ಇನ್ನು ಹೊಟ್ಟೆ ಅಂತೀರಾ, ಆಲ್ಮೋಸ್ಟ್ ಹೇಳಬೇಕು ಅಂದರೆ ಸ್ವಲ್ಪ ನನಗೆ ಡೆಲಿವರಿ ಆದಾಗ ಜಾಸ್ತಿ ಇತ್ತು, ಸೊ ಇವಾಗ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಇದೆ ಸ್ವಲ್ಪ ಆದರೂ ಇದ್ದೇ ಇರುತ್ತಲ್ವ, ಅದಕ್ಕೆ ಹೇಳೋದು ಮಮ್ಮಿ ಟಮ್ಮಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಕರಗಿಸ್ಬೇಕಂದ್ರೆ ವರ್ಕೌಟ್ಸ್ ಕಂಪಲ್ಸರಿಯಾಗಿ ಮಾಡಬೇಕು. ಅವನಿಗೆ ನನಗೆ ನೋಡ್ಕೊಳ್ಳೋದ್ರಲ್ಲೇ, ಇಬ್ಬರು ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೊಂಟೋಗ್ಬಿಡತ್ತೆ. ಸೊ ಸಮಟೈಮ್ಸ್ ಈವ್ನಿಂಗ್ ಮಾಡ್ತೀನಿ, ಸಮಟೈಮ್ಸ್ ಮಾರ್ನಿಂಗ್ ಮಾಡ್ತೀನಿ, ಹಾಗಾಗಿ ಸರಿಯಾಗಿ ಟೈಮ್ ಸಿಗ್ತಾ ಇಲ್ಲ ನನಗೆ. ಸೊ ಅಡ್ವಾನ್ಸ್ ಶೆಡ್ಯೂಲ್ ಮಾಡ್ಕೋಬೇಕೀಗ. ಹಾಗಾಗಿ ಬರೀ ವರ್ಕೌಟ್ಸ್ ಅಂತಲೇ ಅಲ್ಲ, ಅದ್ರ ಜೊತೆಗೆ ನಿದ್ದೆನೂ ಸರಿ ಮಾಡಬೇಕು. ಕೆಲವೊಂದ್ಸಲ ನಿದ್ದೆ ಸರಿ ಮಾಡಿರೋದಿಲ್ಲ, ಆ ಟೈಮ್ನಲ್ಲಿ ನಾವು ವರ್ಕೌಟ್ಸ್ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ಅವಾಗವಾಗ. ಇನ್ನೊಂದು, ಡೈಲಿ ನಾನು 3 ಲೀಟರ್ಸ್ ನೀರು ತಗೋತೀನಿ. ಅಂದರೆ ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ತುಂಬ ಜನರು ಯೋಚನೆ ಮಾಡ್ತಾರೆ. ಸೊ ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ತೀನಿ ನೋಡಿ. ಈಗ 20 ಕೆಜಿಗೆ 1 ಲೀಟರ್ನಷ್ಟು ನೀರು ತಗೋಬೇಕು. 20 ಕೆಜಿ ಅಂದರೆ ಈಗ ಸಪೋಸ್ ನಾನು 58 ಕೆಜಿಸ್ ಇದ್ದೀನಿ, ಹತ್ತಿರ 60 ಕೆಜಿಸ್ ಇದ್ದೀನಿ. 60 ಕೆಜಿಸ್ ಅಂದರೆ ಹೆಂಗೆ, 20 ಕೆಜಿಗೆ 1 ಲೀಟ್ರ್ ಅಂದರೆ ನಾನು 60 ಕೆಜಿ ಲೆಕ್ಕದಲ್ಲಿ 3 ಲೀಟರ್ಸ್ ನೀರು ತಗೋಬೇಕಾಗತ್ತೆ ಡೈಲಿ. ಸೊ ಯಾರೇ ಆದರೂ ಅಷ್ಟೇ. ಸೊ ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ಈ ಥರ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀರನ್ನ ತಗೊಳ್ಳಿ. ಸೊ ಒಂದು ವೇಳೆ ನೀವಿನ್ನೂ ಕೆಲವೊಂದ್ಸಲ ಸಮ್ಮರ್ ಇರುತ್ತೆ ಅಲ್ವಾ, ಇನ್ನೂ ಜಾಸ್ತಿ ತಗೋಬೇಕಾಗತ್ತೆ ಅಂದರೆ ಇದು ಜ್ಯೂಸ್ಗಳೆಲ್ಲ ತಗೋತಿರಲ್ವ, ಸೊ ಅದೆಲ್ಲ ಜಾಸ್ತಿನೇ ತಗೊಳ್ಬೇಕಾಗತ್ತೆ. ಆ್ಯಂಡ್ ನಾನು ಬಂದು ಡೈಲಿ ಅವಾಗವಾಗ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ 3 ಲೀಟರ್ಸ್ ನೀರನ್ನ ತಗೊಳ್ತೀನಿ.
ಇದರಿಂದ ಏನಾಗುತ್ತೆ ಗೊತ್ತಾ, ಹಾಲು ಕೂಡ ಜಾಸ್ತಿ ಆಗುತ್ತೆ, ಮತ್ತು ನಮಗೆ ಡಿಹೈಡ್ರೇಷನ್ ಆಗೋದಿಲ್ಲ, ಸೊ ಸ್ಕಿನ್ ಎಲ್ಲ ಡ್ರೈ ಆಗೋದು, ಮತ್ತು ಯೂರಿನರಿ ಇನ್ಫೆಕ್ಷನ್, ಸೊ ಈ ಥರ ಸಮಸ್ಯೆಗಳೆಲ್ಲ ಬರುತ್ತೆ. ಹಾಗಾಗಿ ನೀರು ಚೆನ್ನಾಗಿ ತೊಗೋಬೇಕು ಅಂತ ಹೇಳ್ತಾರೆ. ಕಾನ್ಸ್ಟಿಪೇಷನ್ ಆಗೋದಾಗಿರ್ಬೋದು, ಸೊ ಇದೆಲ್ಲ ಪ್ರಾಬ್ಲಮ್ಗಳು ಹೋಗಬೇಕು ಅಂದರೆ ನೀರು ಚೆನ್ನಾಗಿ ತೊಗೋಬೇಕು. ಮತ್ತು ನಾನು ಮಧ್ಯ ಮಧ್ಯದಲ್ಲಿ ಮಜ್ಜಿಗೆ ಜ್ಯೂಸು ಇದೆಲ್ಲ ತೊಗೊಳ್ತಾ ಇರ್ತೀನಿ, ಇದೆಲ್ಲ ಲೆಕ್ಕ ಮಾಡ್ಕೊಳಲ್ಲ. ಸೊ ನೀರಿಂದೇ ಸಪ್ರೇಟ್ ನಾನು ಈ ಥರ ತೊಗೊಳ್ತೀನಿ. ಕೆಲವರು ಹೇಳ್ತಾರೆ ಬರೀ ನೀರು ಅಷ್ಟೇ ಕುಡಿದ್ರೆ ಹಾಲು ತುಂಬ ನೀರಾಗಿ ಬರುತ್ತೆ ಹಾಲು ಅಂತ ಹೇಳಿಬಿಟ್ಟು. ನೀರು ಕುಡಿದಿದ ತಕ್ಷಣ ನೀರು ಹಾಲು ಬರೋದಿಲ್ಲ. ಸೊ ಡಾಕ್ಟರ್ ಕೂಡ ನಮಗೆ ಹೇಳ್ತಾರೆ ನೀವು ನೀರು ಎಷ್ಟು ಚೆನ್ನಾಗಿ ತೊಗೊಳ್ತೀರೋ ಮಗುಗೆ ಹಾಲು ಅಷ್ಟೊಂದು ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು. ಇನ್ನೊಂದು ಏನು ಗೊತ್ತಾ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಫಸ್ಟ್ ಮಗುಗೂ ಈ ಮಗುಗೂ ಡಿಫ್ರೆನ್ಸ್ ನಾನೇ ನೋಡಿರೋದನ್ನು ಹೇಳ್ತೀನಿ. ಸೊ ಚಿನಿಮದ್ದು ನಂದು ಫಸ್ಟ್ ಪ್ರೆಗ್ನೆನ್ಸಿ ಅಲ್ವಾ, ಅವಳಿಗೆ ಡೆಲಿವರಿ ಆದಾಗ ಅವಳಿಗೆ ಏನು ಸಕ್ ಮಾಡಲಿಕ್ಕೆ ಚೆನ್ನಾಗಿ ಬರ್ತಿರ್ಲಿಲ್ಲ, ಸ್ಟಾರ್ಟಿಂಗ್ನಲ್ಲಿ ಅವಳಿಗೆ ಹಾಲು ಕುಡಿಲಿಕ್ಕೆ ಬರ್ತಿರ್ಲಿಲ್ಲ. ಅವಳು ಸಕ್ ಮಾಡೋದು ಚೆನ್ನಾಗಿ ಮಾಡಿಲ್ಲ ಅಂದರೆ ಹಾಲು ಬರೋದಿಲ್ಲ ಜಾಸ್ತಿಯಾಗಿ. ಅದಕ್ಕಾಗಿ ನನಗದು ಸರಿಯಾಗಿ ಗೊತ್ತಿರಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ. ಕೆಲವೊಂದ್ಸಲ ನಾನೇ ಹಿಂಡಿ ಹಿಂಡಿ ಕುಡಿಸ್ತಾ ಇದ್ದೆ ಅವಳು ಕುಡಿತಾ ಇಲ್ಲ ಅಂತ. ಆ ರೀತಿ ಮಾಡೋದು ತಪ್ಪು, ಯಾಕೆಂದರೆ ನಾವೇ ಚೆನ್ನಾಗಿ ಹಿಂಡಿ ಕುಡಿಸಿದ್ರೆ ಮಕ್ಕಳೇನು ಆರಾಮಾಗಿರ್ತವೆ, ಅವು ಅದನ್ನೇ ಅಭ್ಯಾಸ ಮಾಡ್ಕೋತಾರೆ. ಸೊ ತುಂಬ ಜನರು ಹೇಳೋದು ಕೇಳಿದ್ದೀನಿ ನಾನು, ಈಗ ನಾವು ಬಾಟಲ್ ಹಾಲಲ್ಲಿ ಹಾಕಿಕೊಟ್ರೆ ಮಕ್ಕಳಿಗೆ, ಸೊ ಅದರಲ್ಲಿ ಫೋರ್ಸ್ ಆಗಿ ಬರುತ್ತೆ, ಈ ಏನು ಫಾರ್ಮುಲಾ ಮಿಲ್ಕ್ ಎಲ್ಲ ಕೊಡ್ತಾರಲ್ವ ಅದ್ರಲ್ಲಿ ಫೋರ್ಸ್ ಆಗಿ ಬರುತ್ತೆ. ಮತ್ತು ಅವ್ರು ಸಡನ್ನಾಗಿ ಎದೆ ಹಾಲು ತೊಗೋಬೇಕು ಅಂದರೆ ಅಷ್ಟು ಅವ್ರಿಗೆ ಈಸಿಯಾಗೇ ಬೇಕು, ಅದೇ ಅಭ್ಯಾಸ ಆಗಿಬಿಟ್ಟಿರುತ್ತಲ್ವ, ಎದೆ ಹಾಲು ಅಷ್ಟು ಈಸಿಯಾಗಿ ತೊಗೊಳೋಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕಾಗಿ ಫಸ್ಟಿಂದನೇ ನಮಗೆ ಹಾಸ್ಪಿಟಲಲ್ಲಿ ಫಸ್ಟ್ 3 ಡೇಸ್ ಬೇಬಿ ಚೆನ್ನಾಗಿ ಸಕ್ ಮಾಡೋದನ್ನು ಅಂದರೆ ಎತ್ತಿ ಇಟ್ಕೊಳ್ಳೋದನ್ನು ಅದನ್ನೆಲ್ಲ ಹೇಳ್ಕೊಡ್ತಾರೆ. ಸೊ ಅದು ತುಂಬ ಇಂಪಾರ್ಟೆಂಟ್, ಬೇಬಿ ಎಷ್ಟು ಚೆನ್ನಾಗಿ ಸಕ್ ಮಾಡುತ್ತೋ ಅಷ್ಟು ಹಾಲು ಮಗುಗೆ ಸಿಗುತ್ತೆ. ಇನ್ನೊಂದು ಏನಪ್ಪ, ಹಾಲು ಜಾಸ್ತಿ ಆಗಬೇಕು ಅಂದರೆ ನನಗೆ ಡಾಕ್ಟ್ರ್ ಹೇಳಿದ್ದು. ಸೊ ಅವರು ನನಗೆ ನಿಜವಾಗ್ಲು ಒಳ್ಳೆ ಒಳ್ಳೆ ಟಿಪ್ಸ್ ಕೊಟ್ಟರು, ಇದನ್ನು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ, ಇನ್ನೊಂದು ಸಲ ಹೇಳ್ತೀನಿ. ಸೊ ಎವ್ರಿ 3 ಅವರ್ಸ್ ಏನಾದರೂ ತೊಗೊಳ್ತಾ ಇರಬೇಕಂತೆ ಬ್ರೆಸ್ಟ್ ಫೀಡ್ ಮಾಡೋ ತಾಯಂದರು. ಏನಾದರೂ ಅಂದರೆ ಜಂಕ್ ಅಂಥದ್ದೆಲ್ಲ, ಹೆಲ್ದಿಯಾಗಿರೋವಂಥದ್ದು. ಸೊ ಅವ್ರು ನನಗೆ ಎವ್ರಿ 3 ಅವರ್ಸು ಒಂದು ಫ್ರೂಟು ಅಥವಾ ಒಂದು ಗ್ಲಾಸಷ್ಟು ಹಾಲು ಜ್ಯೂಸು ಏನಾದರೂ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಅದೇ ರೀತಿಯಾಗಿ ನಾನು ಎವ್ರಿ 3 ಅವರ್ಸು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಳ್ಳೋದು ಅಥವಾ ಇದು ಚೆನ್ನಾಗಿ ಬರುತ್ತಲ್ವೇ ಚೆನ್ನಾಗಿ ತೊಗೊಳ್ಳೋದು ಅಥವಾ ಒಂದು ಗ್ಲಾಸ್ ಮಜ್ಜಿಗೆ ತೊಗೊಳ್ಳೋದು ಈ ಥರ ಮಾಡ್ತಾಯಿದ್ದೆ. ಸೊ ಬ್ರೆಸ್ಟ್ ಫೀಡ್ ಮಾಡುವಂತಹ ತಾಯಂದರು ಮಗುಗೂ ಫೀಡ್ ಮಾಡೋದ್ರಿಂದ ಒಳ್ಳೆಯ ಹಾಲು ಮಗುಗೂ ಬೇಕಲ್ವ, ಹಾಗಾಗಿ ನೀವು ಎಷ್ಟು ಒಳ್ಳೆಯ ಆಹಾರ ತೊಗೊಳ್ತೀರೋ ಅಷ್ಟು ಬೇಬಿ ಹೆಲ್ದಿಯಾಗಿರುತ್ತೆ, ಜೊತೆಗೆ ಹಾಲು ಕೂಡ ಮಗುಗೆ ಸಿಗುತ್ತೆ. ಇನ್ನೊಂದೇನು ಗೊತ್ತಾ, ಹಾಲು ಜಾಸ್ತಿ ಆಗಬೇಕು ಅಂದರೆ ಎದೆ ಹಾಲು ಜಾಸ್ತಿ ಆಗಬೇಕು ಅಂದರೆ ಹಾಲು ಚೆನ್ನಾಗಿ ತೊಗೋಬೇಕು. ಇದು ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅಷ್ಟಾಗಿ ತೊಗೊಂಡಿಲ್ಲ ಕಂಪೇರ್ ಮಾಡಿದ್ರೆ ಇದಕ್ಕೆ. ಸೊ ಡಾಕ್ಟ್ರಿಗೆ ಕೇಳಿದ್ರೆ ಹಾಲು ಜಾಸ್ತಿ ನಾವು ಕುಡಿದ್ರೆ ಹಾಲು ಜಾಸ್ತಿ ಆಗತ್ತಾ ಅಂತ ಡಾಕ್ಟರ್ ಇದ್ದ, ಹೌದು ನೀವು ಹಾಲು ಎಷ್ಟು ತೊಗೋತೀರೋ, ಬೆಳಗ್ಗೆ ಒಂದು ಗ್ಲಾಸು, ಸಾಯಂಕಾಲ ಒಂದು ಗ್ಲಾಸ್ ತೊಗೊಳ್ಳಿ, ರಾತ್ರಿ ಒಂದು ಗ್ಲಾಸು, ಸೊ ಈ ಥರ 3 ಗ್ಲಾಸ್ ದಿನಕ್ಕೆ ಹಾಲು ತೊಗೊಳ್ಳಿ ಅಂತ ಹೇಳಿದರು. ನಾನು ಹಾಸ್ಪಿಟಲ್ನಲ್ಲಿ ಅದೇ ರೀತಿಯಾಗಿ ತೊಗೊಳ್ತಾ ಇದ್ದೆ, ಚೆನ್ನಾಗಿ ಹಾಲು ಬರ್ತಾಯಿತ್ತು. ಇನ್ನು ಮನೆಗೆ ಬಂದಮೇಲೆ ಜಾಸ್ತಿಯಾಗಿ ಬೇರೆ ಬೇರೆ ಎಲ್ಲ ಪ್ರೋಟೀನ್ ಎಲ್ಲ ಚೆನ್ನಾಗಿ ತೊಗೊಳ್ಳೋದ್ರಿಂದ ನಾನು ಫಸ್ಟ್ ಸ್ಟಾರ್ಟಿಂಗು ಬೆಳಗ್ಗೆ ಸಾಯಂಕಾಲ ಮತ್ತು ರಾತ್ರಿ ಮಲಗುವಾಗ ಈ ಥರ 3 ಗ್ಲಾಸ್ ತೊಗೊಳ್ತಾ ಇದ್ದೆ. ತೊಗೊಳ್ಬೇಕಾದ್ರೆ ನನಗೆ ಹಾಲು ಜಾಸ್ತಿ ಆಗ್ತಿತ್ತು, ಅವ್ನು ಕುಡಿದ ಮೇಲೂ ಕೂಡ ಫುಲ್ ಡ್ರೆಸ್ ಎಲ್ಲ ಒದ್ದೆ ಆಗೋದು. ಸೊ ಅಷ್ಟೊಂದು ಮಿಲ್ಕ್ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಆಗ್ತಾಯಿತ್ತು. ಸೊ ಇವಾಗ ಏನು ಮಾಡ್ತೀನಿ ಗೊತ್ತಾ, ದಿನಕ್ಕೆ ಒಂದು ಸಲ ಅಷ್ಟೇ ನಾನು ಹಾಲು ತೊಗೊಳ್ತೀನಿ ಒಂದು ಗ್ಲಾಸ್ನಷ್ಟು. ಕೆಲವೊಂದು ಸಲ ಕುಡಿಬೇಕು ಅನ್ನಿಸ್ದಾಗ ಹಾರ್ಲಿಕ್ಸ್ ಅಲ್ಲಿ ಮಿಕ್ಸ್ ಮಾಡಿಕೊಂಡು, ಹಾಲನ್ನ ಹಾರ್ಲಿಕ್ಸ್ನ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ತೊಗೊಳ್ತೀನಿ ಅಷ್ಟೇ. ಇನ್ನು ಚಿನ್ನಿಮಾಗೆ ಡೆಲಿವರಿ ಆಗಿರೋ ಟೈಮ್ನಲ್ಲಿ ನನಗೆ ಇದೆಲ್ಲ ಅಷ್ಟಾಗಿ ಗೊತ್ತಿರಲಿಲ್ಲ, ತಿಳ್ಕೊಂಡಿರಲಿಲ್ಲ ನಾನು ಆ ಟೈಮ್ನಲ್ಲಿ ಅಷ್ಟಾಗಿ ನನಗೆ ಹಾಲು ಬರ್ತಿರಲಿಲ್ಲ, ತುಂಬಾ ಕಡಿಮೆ ಆಗಿತ್ತು. ಆ ಟೈಮ್ನಲ್ಲಿ ನಾನು ಡಾಕ್ಟ್ರಿಗೆ ಕೇಳಿದ್ದೆ, ಅವ್ರು ನನಗೆ ಹಾಲು ಜಾಸ್ತಿ ಆಗಲಿಕ್ಕೆ ಪೌಡರ್ ಎಲ್ಲ ಬರ್ಕೊಟ್ಟಿದ್ರು. ಸೊ ಆ ಪೌಡರ್ ತೊಗೊಳ್ಳೋದೇ ನಾರ್ಮಲ್ ಆಗಿಬಿಡ್ತು. ಇನ್ನೊಂದೇನು ಗೊತ್ತಾ, ಕೆಲವೊಂದು ಟೆನ್ಷನ್ಗಳಿಂದ ಸೊ ಅದು ಇದು ತಲೆಯಲ್ಲಿ ಯೋಚನೆ ಮಾಡಿ ಮಾಡಿ ಆ ಟೆನ್ಷನ್ಗೂ ಕೂಡ ಹಾಲು ಬರೋದಿಲ್ಲ. ಸೊ ಅದಕ್ಕಾಗಿ ಬ್ರೆಸ್ಟ್ ಫೀಡ್ ಮಾಡೋ ತಾಯಂದಿರು ಆದಷ್ಟು ಮೈಂಡ್ನ ರಿಲೀಫ್ ಆಗಿ ಇಟ್ಕೋಬೇಕು, ಯಾವುದೇ ಥರ ಸ್ಟ್ರೆಸ್ ಏನು ತೊಗೋಬಾರ್ದು ಅಂತ ಹೇಳ್ತಾರಲ್ವ, ಸೊ ಇದೇ ಕಾರಣಕ್ಕೇ ಹಾಲು ಚೆನ್ನಾಗಿ ಬರೋದಿಲ್ಲ ಅನ್ನೋದಕ್ಕೋಸ್ಕರ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನು ನನ್ನ ಫುಡ್ ಡಯಟ್ನಲ್ಲಿ
ಹಾಲು ಜಾಸ್ತಿ ಆಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋತೀನಿ. ಅಂದರೆ ನಾನು ಅಂದರೆ ನನಗೆ ಡಾಕ್ಟರ್ ಸಪ್ರೇಟಾಗಿ ಒಂದು ಡಯಟ್ ಚಾರ್ಟ್ ಕೊಟ್ಟಿದ್ರಲ್ವ, ಅದನ್ನೇ ಫಾಲೋ ಮಾಡಿಕೊಂಡು ಅದರಲ್ಲಿ ಇರುವಂತಹ ಐಟಮ್ಸ್ನ ಬಳಸ್ಕೊಂಡು ರೆಸಿಪಿಗಳನ್ನ ಮಾಡ್ಕೋತಿದ್ದೆ. ಸಪೋಸ್ ಈಗ ಎಕ್ಸಾಂಪಲ್ ನೋಡಿ, ಪಪ್ಪಾಯ ಇದೆಯಲ್ವ, ರಾ ಪಪ್ಪಾಯ, ಸೊ ಅದು ತಿಂದರೂ ಕೂಡ ಒಳ್ಳೆಯ ಕ್ವಾಲಿಟಿ ಮಿಲ್ಕ್ ಸಿಗುತ್ತೆ. ಆ್ಯಂಡ್ ದೆನ್ ಮೊರಿಂಗಾ ಲೀವ್ಸ್ ಅಂದರೆ ನುಗ್ಗೆ ಸೊಪ್ಪು ಇದೆಯಲ್ವ, ಇದು ಕೂಡ ಹಾಲು ಉತ್ಪತ್ತಿ ಆಗಲಿಕ್ಕೆ ತುಂಬ ಒಳ್ಳೆಯದು. ಜೊತೆಗೆ ಇದು ನಮಗೆ ಪೌಡರ್ಸ್ ಎಲ್ಲ ಸಿಗುತ್ತಲ್ವ, ಏನು ಹಾಲು ಜಾಸ್ತಿ ಆಗಲಿಕ್ಕೆ ಪೌಡರ್ಸ್ ಎಲ್ಲ ಸಿಗುತ್ತಲ್ವ ಮಾರ್ಕೆಟಲ್ಲಿ, ಕೆಲವೊಂದು ಇಂಗ್ರೀಡಿಯೆಂಟ್ ಜೊತೆ ಈ ಮೊರಿಂಗಾ ಲೀವ್ಸ್ನ ಕೂಡ ಪ್ರಾಡಕ್ಟ್ಸ್ಗೆ ಯೂಸ್ ಮಾಡಿರ್ತಾರೆ, ಯಾಕೆಂದರೆ ಹಾಲು ಜಾಸ್ತಿ ಆಗುತ್ತೆ. ಸೊ ನಮಗೆ ಈ ತೋಟದಲ್ಲಿ ಸಿಗುತ್ತೆ ಸೊಪ್ಪು, ಹಾಗಾಗಿ ಹೋದಾಗೆಲ್ಲ ತೊಗೊಂಡು ಬರ್ತಾ ಇರ್ತೀವಿ, ಪಲ್ಯ ಅಂತೆ ಚಟ್ನಿ ಪುಡಿ ಇವತ್ತು ಬೆಳಗ್ಗೆ ತಿನ್ನಲ್ವ ಏನದ, ಆ ಥರ ಪೌಡರ್ಸ್ ಎಲ್ಲ ಮಾಡಿಕೊಂಡು ತಿಂತಾ ಇರ್ತೀನಿ. ಮತ್ತು ಜೀರಿಗೆ ಚೆನ್ನಾಗಿ ತೊಗೋಬೇಕು, ಡೈಜೆಷನ್ ಚೆನ್ನಾಗಾಗತ್ತೆ. ಕೆಲವೊಬ್ರು ಹೇಳ್ತಿರ್ತಾರೆ ನಮ್ಮ ಮಗು ಯಾವಾಗ ನೋಡಿದ್ರೂ ಹೊಟ್ಟೆ ಮುಟ್ಟದೆ ನೋವುತ್ತಾ ಇರುತ್ತೇನೋ ಗೊತ್ತಿಲ್ಲ, ಅಳ್ತಾನೆ ತುಂಬ, ಏನು ಮಾಡಬೇಕು ನಮ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳಿಬಿಟ್ಟು. ಸೊ ಈಗ ನಿಮಗೇ ಗ್ಯಾಸ್ ಫಾರ್ಮ್ ಆಯಿತು ಅಂದರೂ ಕೂಡ ಒಂಥರ ಹೊಟ್ಟೆಲಿ ಹೇಗೆಗೋ ಆಗ್ತಾ ಇರತ್ತಲ್ವ, ಸೊ ಅದಕ್ಕಾಗಿ ಏನು ಹೇಳ್ತಾರೆ ಹಿರಿಯರು ಕೂಡ ಆವಾಗಿನ ಟೈಮ್ನಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ಊಟ ಆದ ಪ್ರತಿ ಸಲನೂ ಅಜ್ವಾನ ಅಂತ ಬರುತ್ತಲ್ವ ಓಮಿನ ಕಾಳು, ಸೊ ಅದನ್ನು ಸ್ವಲ್ಪ ಅಗಿದು ತಿನ್ನಿ ಅಂತ ಹೇಳ್ತಾರೆ. ಸೊ ಇದರಿಂದ ಮಗುಗೆ ನಿಮಗೆ ಯಾವುದೇ ರೀತಿಯಾದಂಥ ಗ್ಯಾಸ್ ತೊಂದರೆ ಇರಲ್ಲ ಅಂತ ಹೇಳ್ತಾರೆ. ಸೊ ನಾನು ಪ್ರತಿ ಸಲ ಊಟ ಮಾಡಿದ್ಮೇಲೆ ಸ್ವಲ್ಪ ಓಮಿನ ಕಾಳು ಹಾಕ್ಕೋತೀನಿ ಅಥವಾ ಸೋಂಪು ಬರುತ್ತಲ್ಲ, ಸೊ ಇವೆಲ್ಲದೂ ಕೂಡ ಹಾಲು ಉತ್ಪತ್ತಿ ಜಾಸ್ತಿ ಆಗಲಿಕ್ಕೆ ಯೂಸ್ ಮಾಡ್ತಾರೆ. ಸುಮಾರು ಜನರು ಹಾಲು ಬರಲ್ಲ ಹಾಲು ಬರಲ್ಲ ಅಂತ ಹೇಳಿ ತುಂಬ ಯೋಚನೆ ಮಾಡ್ತಿರ್ತಾರೆ. ಫಸ್ಟು ನಿಮಗೆ ಹಾಲು ಬರುತ್ತೆ ಅಂತ ಹೇಳಿ ಫಸ್ಟ್ ನೀವು ನಂಬಿ, ಅದ್ರ ಜೊತೆಗೆ ಒಳ್ಳೆ ಡಯಟ್ ಫಾಲೋ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಟೈಮ್ ಟೈಮಿಗೆ ಏನೇನು ತೊಗೊಳ್ಬೇಕು ಫುಡ್ ಅದನ್ನು ತೊಗೊಂಡು ನೀರು ಕುಡೀರಿ. ಸೊ ಇದೆಲ್ಲ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಹಾಲು ಬರುತ್ತೆ. ಸ್ಟ್ರೆಸ್ ಏನು ತಗೊಳಕ್ಕೆ ಹೋಗ್ಬೇಡಿ ನೋಡಿ, ನಾನು ಗುರಾಯಿಸ್ತಿದ್ದೆ ಹಾಕ್ಕೊಂಡು. ಏನಾ ಏನಾ ನಾಚಿಕೆ ನಾಚಿಕೆ ಏನೋ ಏನೋ ಹಂಗೆ ನೋಡ್ತೀಯಾ ಹಾಂ ಏನೋ. ಈಗ 3 ಮಂತ್ಸ್ ಇಷ್ಟು 12 ಡೇಸ್ ಆಗಿದೆ ಅಲ್ವಾ, ಈಗ ಹಿಂಗೆ ಬೋರ್ಲ್ ಬೀಳೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ನಿನ್ನೆ ಹೆಂಗೆ ಬಂದುಬಿಟ್ಟಿದ್ದೆ ಸಡನ್ನಾಗಿ. ಸೊ ಇನ್ಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಎಲ್ಲಾದರೂ ಮಲಗಿಸ್ದಾಗ ಅಲ್ಲವಾ. ಸೊ ಕುತ್ತಿಗೆ ನಿಂತಿದೆ ಒಂದು, ಈಗ ಪರವಾಗಿಲ್ಲ, ಇನ್ನು ಸ್ವಲ್ಪ ಇನ್ನೊಂದು 15-20 ಡೇಸಲ್ಲಿ ಸೆಟ್ ಆಗಿಬಿಡುತ್ತೆ ಅಂದ್ಕೊಂಡಿದ್ದೀನಿ. ಹಿಂಗೆ ನಿಲ್ತಾನೆ ಟಮಿ ಟೈಮ್ ಹಾಕೋದೆ, ಹಿಂಗೆ ಎತ್ತಿ ನೋಡ್ತಾನೆ, ಹಿಂಗೆಲ್ಲ ನೋಡ್ತಿರ್ತಾನೆ, ತುಂಬ ಹೊತ್ತಿರ್ತಾನೆ ಟಮಿ ಟೈಮ್ ಹಾಕಿದಾಗ. ಕೆಲವರು ಅದು ಕೂಡ ಹೇಳ್ತಾ ಇದ್ರು ನನಗೆ, ನಮ್ಮ ಮಗುಗೆ 5 ತಿಂಗಳಾದ್ರೂ ಇನ್ನೂ ಕುತ್ತಿಗೆ ನಿಂತ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು. ಸೊ ಎಲ್ಲ ಮಕ್ಕಳದು ಸೇಮ್ ಇರೋದಿಲ್ಲ ಹೆಲ್ತ್, ಸ್ವಲ್ಪ ಟೈಮ್ ತೊಗೊಳತ್ತೆ. ನೀವು ಟಮಿ ಟೈಮ್ ಕೊಡೋದನ್ನು ಅಭ್ಯಾಸ ಮಾಡಿಸಿ, ಅಂದರೆ ಒಂದು 5 ನಿಮಿಷ ಫಸ್ಟ್ 2 ಮಿನಿಟ್ಸ್ ಸ್ಟಾರ್ಟ್ ಮಾಡಿ, ಆಮೇಲೆ 5 ನಿಮಿಷ 10 ನಿಮಿಷ ಈ ಥರ ಟೈಮ್ ಇನ್ಕ್ರೀಸ್ಮೆಂಟ್ ಮಾಡ್ಕೋತಾ ಹೋಗಬೇಕು. ಒಂದೇ ದಿವಸಕ್ಕಲ್ಲ, ಸ್ವಲ್ಪ ಇವತ್ತು 2 ಮಿನಿಟ್ಸ್ ಕೊಟ್ಟಿದ್ದೀರ ಅಂದ್ಕೊಳ್ಳಿ, ನಾಳೆ ಇನ್ನೊಂದು 2 ಮಿನಿಟ್ಸ್ ಈ ಥರ ಒಂದು ನಿಮಿಷ ಜಾಸ್ತಿ ಮಾಡ್ಕೋತಾ ಹೋಗಬೇಕು. ಸೊ ಆವಾಗ ಕುತ್ತಿಗೆ ನಿಲ್ಲತ್ತೆ. ಹೇಳಬೇಕು ಅಂದರೆ ತುಂಬ ಜನರು ಹಂಗೆ ಅಂದ್ಕೊಳ್ತೀನಿ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಸೊ ಫಸ್ಟ್ ಡೆಲಿವರಿಗೆ ನಾನು ತುಂಬ ಕೇರ್ ಮಾಡ್ತಾಯಿದ್ದೆ ಚಿನ್ನಿಮಾಗೆ, ಯಾಕೆಂದರೆ ಏನೂ ಗೊತ್ತಿಲ್ಲ ಅಲ್ವಾ ಏನು ಮಾಡಿದ್ರೆ ಏನಾಗ್ಬಿಡುತ್ತೋ ಅಂತ. ತುಂಬ ಟಮ್ಮಿ ಟೈಮ್ ಕೊಡೋದು ಅದೆಲ್ಲ ಮಾಡಿಸ್ತಾಯಿದ್ದೆ ಜಾಸ್ತಿ. ಪಾಪ ಇವನಿಗೆ ಏನೂ ಮಾಡ್ತಾಯಿಲ್ಲ, ಅವನಷ್ಟು ಕವನೆ ಕಲಿತಾ ಹಿಂಗೆ ಉಳ್ಡಾಕೋದು ನಾನು ಚಿನ್ನಿಮಾಗೆ ಹೇಳ್ಕೊಟ್ಟು ಕಲಿಸ್ತಾ ಇದ್ವಿ, ಬಟ್ ಇವನಿಗೆ ಆ ಥರ ಇವನು ಮಲಗಿರ್ತಾನೆ. ಅಂದರೆ ಚಿನಿಮಾ ಯಾವಾಗಲೂ ಎದ್ದಿರ್ತಾ ಇದ್ಲಲ್ವ, ಏನೋ ಒಂದು ಆ್ಯಕ್ಟಿವಿಟಿ ಮಾಡಿಸ್ತಾ ಇದ್ವಿ ಅವಳ ಕೈಯಲ್ಲಿ, ಬಟ್ ಇವನು ಗುಂಡ ಮಲಗಿರ್ತಾನೆ. ಹಿಂಗೆ ಈಗ ಉಳ್ಳೋದು ಸ್ಟಾರ್ಟ್ ಆಗಿದೆ ಅಲ್ವಾ, ಅದು ಅವನಷ್ಟು ಕವನೆ ಮಾಡ್ಕೋತಾ ಇದ್ದಾನೆ. ಇವನು ಚೆನ್ನಾಗಿ ನಿದ್ದೆ ಮಾಡ್ತಾನೆ, ಹಾಗಾಗಿ ಟೈಮೇ ಸಿಗೋದಿಲ್ಲ, ಅವನಾಗ ಅವನೇ ಕಲಿತಾ ಇದ್ದಾನೆ, ಸಂತೋಷ ಅದು ನಮಗೆ. ಏನದ ಏನೋ ಏನೋ ಬಟ್ ಫಸ್ಟ್ ಮಗುಗೆ ಸೆಕೆಂಡ್ ಮಗುಗೆ ಫಸ್ಟ್ ಮಗುದು ಗೊತ್ತಾಗಿದ್ದಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇವಲ್ವಾ. ಈ ಮಗು ನೋಡ್ಕೊಳ್ಳೋದು ಈಸಿ ಆಗಿಬಿಟ್ಟಿದೆ, ಇವನು ಯಾಕೆ ಅಳ್ತಾನೆ, ಯಾವ ಟೈಮಿಗೆ ಮಲಗ್ತಾನೆ, ನಿದ್ದೆ ಬಂದರೆ ಏನು ಮಾಡ್ತಾನೆ, ಅದೆಲ್ಲ ಈಸಿಯಾಗಿ ಗೊತ್ತಾಗ್ಬಿಡುತ್ತಲ್ವಾ. ಮಲಗಿಸೋದು ತುಂಬ ಈಸಿ, ನಿದ್ದೆ ಬಂದಿದೆಯೋ ಗೊತ್ತಾಗ್ಬಿಡತ್ತೆ, ಒಂದು 10 ನಿಮಿಷ ಹಿಂಗೆ ಸ್ವಲ್ಪ ಫೀಡ್ ಮಾಡ್ತಿದ್ರೆ ಮಲಗಿಬಿಡ್ತಾನೆ. ಫ್ರೆಂಡ್ಸ್, ಇನ್ನು ಹೊರಗಡೆ ಬಿಸಿಲಂತೂ ಹೆಂಗಿದೆ ಗೊತ್ತೇ ಇದೆ ಅಲ್ವಾ. ಸೊ ನಮಗಂತೂ ನೈಟ್ ಮಲಗೋಕ್ಕೆ ಆಗ್ತಾಯಿಲ್ಲ. ಸೊ ಫ್ಯಾನ್ 5 ಇಟ್ಟಿದ್ದೀವಿ, ಆದರೂ ಅದು ಪಾಡಿಗೆ ಅದು ಓಡ್ತಾ ಇದೆ, ಆದರೂ ಸೆಕೆ ಅನ್ನೋದೇ ಕಡಿಮೆ ಆಗಲ್ಲ. ಚಿನ್ನಿಮ ಅಂತೂ ಫುಲ್ ಸ್ನಾನ ಮಾಡಿಸಿದಾಗ ಸ್ವಲ್ಪ ವೆಟ್ ಹೇರ್ ಹೆಂಗಿರುತ್ತೆ ನೋಡಿ, ಆ ಥರ ಆಗಿಬಿಡುತ್ತೆ ತಲೆಯೆಲ್ಲ ಅವಳಿಗೆ, ಅಷ್ಟೊಂದು ಸೆಕೆ ಮನೆಯಲ್ಲಿ.
ಸೊ ರಾಜು ಇದ್ದು ಒಂದು ಎ ಸಿ ಆರ್ಡ್ರ್ ಮಾಡಿಬಿಡೋಣ ಅಂತ ಹೇಳಿ ಆಲ್ರೆಡಿ ಆರ್ಡ್ರ್ ಮಾಡಿದ್ದಾರೆ. ಸೊ ಇವತ್ತು ಇನ್ನೇನು ಬರುತ್ತೆ, ಇವತ್ತೇ ಫಿಕ್ಸ್ ಮಾಡೋಕೆ ಬರ್ತಾರಂತೆ ಅವರು. ಸೊ ಈಗ ಫಿಕ್ಸ್ ಮಾಡೋಕ್ಕೆ ಬಂದರೆ ಅದೊಂದು ಕೆಲಸ, ಒಂದು ಒನ್ ಅವರಲ್ಲಿ ಆಗತ್ತೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಯಾವಾಗ ಬರುತ್ತೆ ಅಂತ. ನಾವು ಆ್ಯಕ್ಚುಲಿ ಹೊಸ ಮನೆಗೆ ಹೋಗ್ತೀವಲ್ವಾ, ಆವಾಗಲೇ ಆಕ್ಸ್ ಬಿಡೋದನ್ನ ಬಿಡು ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಬಿಸಿಲಿಗೆ ತಡ್ಕೊಳಕ್ಕಾಗೋದಿಲ್ಲ, ಇನ್ನೂ ಆ ಮನೆಗೆ ಹೋಗೋದು ಸ್ವಲ್ಪ ಲೇಟು, ಅಲ್ಲಿವರೆಗೂ ವೆಯ್ಟ್ ಮಾಡೋದು ಯಾಕೆ ಅಂಥೇಳಿ ಇಲ್ಲೇ ಫಿಕ್ಸ್ ಮಾಡಿಸ್ತೀವಿ. ಹೋಗೋ ಟೈಮ್ನಲ್ಲಿ ಬಿಚ್ಕೊಂಡು ಹೋಗಿ ಅಲ್ಲಿ ಹಾಕಿದ್ರೆ ಆಯಿತು. ಸೊ ಆ ಮನೆಗೋಸ್ಕರ ನಾವು ದಿನ ರಾತ್ರಿ ನಿದ್ದೆ ಇಲ್ದಂಗೆ ಮಲ್ಗೋದು ಬೇಡ ಅಂಥೇಳಿ ರಾಜು ಆರ್ಡ್ರ್ ಮಾಡಿದ್ದಾರೆ. ಇನ್ನೇನು ಬರುತ್ತೆ ಈಗ. ಅದು ಹೇಗೂ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಆರ್ಡರ್ ಮಾಡ್ತೀವಲ್ಲ, ಎಲ್ಲ ಎಲ್ಲ ಪ್ಯಾಕ್ ಮಾಡಿ ತಗೊಂಡೋಗ್ತಾರೆ, ಅದ್ರ ಜೊತೆಗೆ ಎಸಿನು ಬಿಚ್ಚ ಹಾಕ್ಬಿಡ್ತಾರೆ. ಅದು ಅಂದ್ರೆ ಪೈಪ್ ಅದೆಲ್ಲ ಎಕ್ಸ್ಟ್ರಾ ಬೇಕು ಅಂದ್ರೆ ಹಣ ಕೊಡ್ಬೇಕಷ್ಟ. ಸಿನಿಮಾ ಹುಟ್ಟಿದ 8 ಮಂತ್ಸ್ ಗೆ ಅಲ್ವಾ ನಾವು ಶಿಫ್ಟ್ ಮಾಡಿದ್ದು ಮನೆ ಎಲ್ಲ. ಹೌದು, ನವೆಂಬರ್ ಅಲ್ಲೇನೋ ಬಂದಿದ್ವಿ. ಹೌದು, ನವೆಂಬರ್ ಅಲ್ಲ ಡಿಸೆಂಬರ್ ಅನ್ಕೊಂತೀವಿ. ಡಿಸೆಂಬರ್ ಅಲ್ಲಿ ಡಿಸೆಂಬರಿಗೆ ಬಂದಿದ್ವಿ, ಅವಾಗ ಇನ್ನೂ ಪುಟ್ಟದ ನಡೀತಾ ಇತ್ತು. ಸೊ ಈಗ ಇವನಿಗೆ ಒಂದು 6 ಮಂತ್ಸ್ ಆಗತ್ತೇನೋ ಗೊತ್ತಿಲ್ಲ, 6 ಮಂತ್ಸ್ ಇಲ್ಲ, ಅಷ್ಟು ಬೇಗನೆ ಆಗ್ಬೋದು ಅನ್ಕೊಂಡಿದ್ದೀವಿ. ಇವನಿಗೆ 6 ಮಂತ್ಸ್ ಆಗುತ್ತೆ. ಹೌದಾ, ಪೇಂಟಿಂಗ್ ಏನೋ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ, ಬಟ್ ನಮ್ಗೆ ಇಲ್ಲಿ ಕೆಲಸದವ್ರು ಸಿಗ್ತಾ ಇಲ್ಲ, ಅದೇ ಸ್ವಲ್ಪ ತೊಂದರೆ. ಡಿಸಿಷನ್ ತಗೊಳ್ಳೋದೇ ದೊಡ್ಡ ಕೆಲಸ, ಅದಕ್ಕೆ ಟೈಮ್ ಹೋಗೋದು. ಆಮೇಲೆ ಅವ್ರು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಈಸಿ ಆಗತ್ತಲ್ಲ. ಅದು ಹೆಂಗ್ ಗೊತ್ತಾ, ಸ್ಟಾರ್ಟ್ ಆಯ್ತು ಅಂದ್ರೆ ಹೆಂಗ್ ಹೋಗತ್ತ ಅನ್ನೋದೇ ಗೊತ್ತಾಗೋದಿಲ್ಲ, ಪಟ 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 ಮುಗ್ದೋಗ್ಬಿಟ್ಟಿರುತ್ತೆ. ನಮ್ಮ ಫಾರ್ಮ್ ಹೌಸು ಹಂಗೆ ಆಗಿತ್ತು, ಮುಗ್ದೋಗಿತ್ತು. ಫ್ರೆಂಡ್ಸ್, ಇನ್ನೇನು ಎ ಸಿ ಕೂಡ ಬಂತು, ಎ ಸಿ ಫಿಕ್ಸ್ ಮಾಡೋರಿಗೆ ಇವತ್ತೇ ಬಂದು ಫಿಕ್ಸ್ ಮಾಡಿಬಿಡಿ ಅಂತ ಹೇಳಿದ್ದೀವಿ, ಅವರು ಕೂಡ ಬಂದಿದ್ದಾರೆ. ಇನ್ನು ಇದನ್ನು ಮಾಸ್ಟರ್ ಬೆಡ್ರೂಮಲ್ಲಿ ಫಿಕ್ಸ್ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಎಲ್ಲ ರೂಮ್ಗಳಲ್ಲಿ ಕೂಡ ಎ ಸಿ ಪಾಯಿಂಟ್ ಆಲ್ರೆಡಿ ಮಾಡಿಸಿದ್ದಾರೆ ಈ ಮನೆ ಓನರ್ ಅವರು. ಬಟ್ ನಾವೆಲ್ಲರೂ ಇಲ್ಲೇ ಮಲಗೋದ್ರಿಂದ ಚಿನ್ನಿಮನು ಇಲ್ಲೇ ಮಲಗ್ತಾಳೆ, ಅದು ಅಲ್ಲದೆ ಇದು ಸ್ವಲ್ಪ ದೊಡ್ಡ ರೂಮ್ ಆಗಿರೋದ್ರಿಂದ ಈ ರೂಮಲ್ಲೇ ಫಿಕ್ಸ್ ಮಾಡಿಸ್ತಾ ಇದ್ದೀವಿ. ಫಿಕ್ಸ್ ಮಾಡಾದಮೇಲೆ ರೂಮ್ ಎಲ್ಲ ಫುಲ್ ಡಸ್ಟ್ ಡಸ್ಟ್ ಆಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿದ್ವಿ. ಯಾಕಂದರೆ ಅದು ಹಾಕಬೇಕಾದ್ರೆ ಮಣ್ಣೆಲ್ಲ ಹೊರಗಡೆ ಹಾರಿಬಿಟ್ಟಿತ್ತು, ಅದನ್ನು ಕ್ಲೀನ್ ಮಾಡಿದ್ವಿ. ಇನ್ನು ಸಾಯಂಕಾಲ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ರಿಲ್ಯಾಕ್ಸ್ ಆದ್ವಿ. ಇನ್ನು ಈ ವ್ಲಾಗ್ ಮತ್ತೆ ನಾನು ನೈಟಿಂದ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಯಾಕೋ ನನಗೆ ಮೊಟ್ಟೆ ತಿನ್ನಬೇಕನ್ನಿಸ್ತು, ಅದಕ್ಕಾಗಿ ಒಂದು ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ಮೊಮ್ಮು ತಿಂತೀನಿ. ಬೇಳೆ ಸಾರು ಅವಳು ನೋಡಿ, ಅವಳು ಅವತಾರ ನೋಡಿ, ಅದೊಂದು ಬ್ಯಾಗ್. ಫ್ರೆಂಡ್ಸ್, ಇನ್ನ ಇವತ್ತು ರಾತ್ರಿ ಊಟಕ್ಕೆ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ. ನನಗೆ ಇವತ್ತು ಯಾಕೋ ರಾತ್ರಿಗೆ ಚಪಾತಿ ತಿನ್ಬೇಕಂತ ಅನಿಸಿಲ್ಲ, ಅದಕ್ಕಾಗಿ ಸ್ವಲ್ಪ ರೈಸ್ ಮಾಡಿಕೊಂಡೆ. ರಾಜುಗೆ ಅಂತ ಸ್ವಲ್ಪ ಚಪಾತಿ ಮಾಡಿದ್ದೀನಿ. ಫ್ರೆಂಡ್ಸ್, ಇನ್ನ ರಾತ್ರಿಗೆ ಊಟ ಇದು ಹೀರೆಕಾಯಿ ಪಲ್ಯ ರೈಸು. ಇದು ಮಧ್ಯಾಹ್ನ ಮಾಡಿದ್ನಲ್ವ ಸಾರು, ಸೊ ಅದು ಜೊತೆ ತಿಂತಾ ಇದ್ದೀನಿ. ಇನ್ನು ಈಗ ಟೈಮ್ ಬಂದುಬಿಟ್ಟು 8:00 ಆಗಿದೆ. ಸಿನಿಮಾಗೆ 7:30 7:40 ಆ ಟೈಮ್ಗೆಲ್ಲ ಊಟ ಮಾಡಿಸ್ಬಿಡ್ತೀನಿ. ಇನ್ನು ನಾನೀಗ 8:00 ಊಟ ಮಾಡ್ತಾ ಇದ್ದೀನಿ. ಊಟ ಆದಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಆಮೇಲೆ ಹೋಗಿ ಮಲ್ಕೊಳ್ತೀನಿ, ಅಂದರೆ 10:00 ಮಲ್ಕೊಂಬಿಡ್ತೀನಿ. ಊಟ ಆಗಿ 1-2 hours ಗ್ಯಾಪ್ ಕೊಡಬೇಕು, ಹಾಗಾಗಿ 10:00 ಮಲ್ಕೊಳ್ತೀನಿ. ಇವತ್ತಿನ ನನ್ನ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇದು ಬರೀ ಒಂದು ದಿವಸದಷ್ಟೇ ಇರೋದಿಲ್ಲ, ಎವ್ರಿ ಡೇ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾನೆ ಇರುತ್ತೆ. ಊಟ ಆದಮೇಲೆ ನಾನು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಳ್ತೀನಿ ಕಂಪಲ್ಸರಿಯಾಗಿ. 1 year ತೊಗೋಬೇಕಲ್ವ, ಡೈಲಿ ಒಂದೊಂದು ಕ್ಯಾಲ್ಶಿಯಂ ತೊಗೊಳ್ತೀನಿ. ಇನ್ನು ಡೈಲಿ ಇದೇ ಥರ ಇರೋದಿಲ್ಲ, ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ. ಅಂದರೆ ಕೆಲವೊಂದ್ಸಲ
ಫುಡ್ ಐಟಮ್ ಚೇಂಜ್ ಆಗ್ತಾ ಇರೋದಾಗಿರಬಹುದು, ಮತ್ತೆ ನನ್ನ ರೂಟೀನ್ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ, ಕೆಲವೊಂದ್ಸಲ ವಾಕ್ ಹೋಗ್ತೀನಿ, ಮಧ್ಯಾಹ್ನ ಬಿಸಿಲಲ್ಲಿ ಕೂರ್ತೀನಿ, ಅದೆಲ್ಲ ನಾನು ನನ್ನ ಡೈಲಿ ಬ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬಟ್ ಮೇಯ್ನ್ ಆಗಿ ನನ್ನ ಫುಡ್ ಹೇಗೆ ತಗೊಳ್ತೀನಿ ಅನ್ನೋದು ಒಂದು ಸಪ್ರೇಟ್ ವ್ಲಾಗ್ ಮಾಡಿದೆ, ಅದರಲ್ಲಿ ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಹೊಸೊಬ್ಬರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.